ಕೇಳಿಸ್ಕೊಳ್ತಾ ಇದ್ವಿ ಸಚಿವರು ಏನೇನ್ ಮಾತಾಡ್ತಿದ್ದಾರೆ ಅಂತ ನೋವಾಗುತ್ತಂತೆ ಹೆಣಗಳ ರಾಶಿ ಹಾಕಿದೆ ಸರ್ಕಾರ ಇದಕ್ಕೆ ಮುಂಚೆ ಯೋಚನೆ ಮಾಡ್ಬೇಕಿತ್ತಲ್ವ ಟ್ರಕ್ನಲ್ಲೂ ಕೂಡ ಮೃತದೇಹಗಳ ರವಾನೆ ಆಗ್ತಾ ಇದೆ ಆಂಬುಲೆನ್ಸ್ ಕೊರತೆ ಹಿನ್ನೆಲೆಯಲ್ಲಿ ಟ್ರಕ್ನಲ್ಲೂ ಮೃತದೇಹಗಳ ರವಾನೆ ಮಾಡೋದಕ್ಕೆ ಮುಂದಾಗಿರೋದು ಚಾಮರಾಜನಗರ ಜಿಲ್ಲಾಸ್ಪತ್ರೆಯಿಂದ ಮೃತರ ಸಂಬಂಧಿಕರಿಗೆ ಈಗ ಹಸ್ತಾಂತರ ಮಾಡಿದ್ದಾರೆ ಅಲ್ಲೂ ಒಂದು ವ್ಯವಸ್ಥೆ ಇಲ್ಲ ಇಷ್ಟೆಲ್ಲ ಆದ್ಮೇಲೆ ಅದರಲ್ಲಿ ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಿ ಮೃತದೇಹಗಳನ್ನು ಹಸ್ತಾಂತರ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಅದು ಇಲ್ಲ ಟ್ರಕ್ಗಳಲ್ಲಿ ಮೃತದೇಹಗಳನ್ನ ಈಗ ಸಾಗಿಸಿ ಅವರ ಕುಟುಂಬಸ್ಥರಿಗೆ ಅದರನ್ನ ಹಸ್ತಾಂತರ ಮಾಡುವಂತ ಕೆಲಸ ಮಾಡಿದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಕೆ ಪಿ ನಾಗರಾಜ್ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕೆ ಪಿ ನಾಗರಾಜ್ ಈಗ ಸದ್ಯಕ್ಕೆ ಮೃತದೇಹಗಳು ಹಸ್ತಾಂತರ ಆಗಿದೆ ಅದಕ್ಕಾದ್ರೂ ಒಂದು ವ್ಯವಸ್ಥೆ ಟ್ರಕ್ ಟ್ರಕ್ನಲ್ಲಿ ಹೊತ್ತೊಯ್ತಿದ್ದಾರಾ ರಾಶಿ ಹಾಕಿದ್ದಾಯ್ತು ಈಗ ಹೇಗ್ ಬೇಕಂದ್ರೆ ಯಾಕೆ ಸಾಗಾಟ ಜೀವನೇ ಕಳೆದಿರುವಂತವರಿಗೆ ತಮ್ಮ ನಿರ್ಲಕ್ಷ್ಯದಿಂದ ಅವಕ್ಕೆ ಗೌರವಯುತವಾಗಿ ಶವ ಸಂಸ್ಕಾರ ಮಾಡಿಸ್ಬೇಕು ಅಥವಾ ಗೌರವಯುತವಾಗಿ ಅವ್ರನ್ನ ಕಳಿಸ್ಬೇಕನ್ನುವಂತ ಕಾಳಜಿ ಬರುತ್ತೆ ಅಂತ ನಿರೀಕ್ಷೆ ಮಾಡದೆ ತಪ್ಪು ವಿಜಯ್ ಯಾಕಂದ್ರೆ ತಮ್ಮ ಅಜಾಗರೂಕತೆಯಿಂದ ತಮ್ಮ ನಿರ್ಲಕ್ಷ್ಯದಿಂದ ತಮ್ಮ ಬೇಜವಾಬ್ದಾರಿತನದಿಂದ ಇಷ್ಟು ಇಪ್ಪತ್ನಾಲ್ಕು ಜನರ ಸಾವಿಗೆ ಕಾರಣರಾಗಿರುವಂತವರಿಂದ ಅವಕ್ಕೆ ಭಾಳ ರೆಸ್ಪೆಕ್ಟ್ಫುಲ್ ಆಗಿ ಶವಗಳನ್ನ ಸಾಗಿಸಬೇಕು ಅನ್ನುವಂಥ ವ್ಯವಸ್ಥೆ ಮಾಡಬೇಕು ಅಥವಾ ರೆಸ್ಪೆಕ್ಟ್ಫುಲ್ ಆಗಿ ಶವ ಸಂಸ್ಕಾರವನ್ನು ನಡೆಸೋಕೆ ವ್ಯವಸ್ಥೆ ಮಾಡಬೇಕು ಅನ್ನುವಂಥದ್ದನ್ನು ನಿರೀಕ್ಷೆ ಮಾಡುವಂಥದ್ದೇ ಬೇಸಿಕಲಿ ತಪ್ಪು ಮೈ ಚಾಮರಾಜನಗರದ ಈ ವಿಚಾರದಲ್ಲಿ ಯಾಕೆಂದರೆ ಇಪ್ಪತ್ನಾಲ್ಕು ಜನರ ಹಸ್ತಾಂತರವೂ ಕೂಡ ಈಗ ಈಗಾಗಲೇ ಇಪ್ಪತ್ತೆರಡು ಮೃತದೇಹಗಳ ಹಸ್ತಾಂತರವೂ ಕೂಡ ನಡೆದಿದೆ ಗೌರವಯುತವಾಗಿ ಒಂದು ಮೃತದೇಹ ಹಸ್ತಾಂತರವೂ ಕೂಡ ಗೌರವಯುತವಾಗಿ ನಡೆಯಲಿಲ್ಲ ಮತ್ತೊಂದಾಗಿ ಕೋವಿಡ್ನ ಪೇಷಂಟ್ಸ್ ಅವರು ಪಾಸಿಟಿವ್ ಬಂದು ಸತ್ತಿರುವಂಥವ್ರನ್ನ ಅಂಥವ್ರನ್ನ ಎಷ್ಟರ ಮಟ್ಟಿಗೆ ಯಾಕಂದರೆ ಅದಕ್ಕೊಂದು ಬೇರೆ ರೀತಿಯಾದಂಥ ಗೈಡ್ಲೈನ್ಸ್ ಇದೆ ಶವ ಸಂಸ್ಕಾರಕ್ಕೆ ಬೇರೆ ರೀತಿಯಾದಂಥ ಗೈಡ್ಲೈನ್ಸ್ ಯಾವ ಗೈಡ್ಲೈನ್ಸು ಕೂಡ ಫಾಲೋ ಆಗ್ತಾ ಇಲ್ಲ ಮತ್ತು ಅದನ್ನು ಪಾಸಿಟಿವ್ ಬಂದವ್ರನ್ನ ಶವ ಸಂಸ್ಕಾರವನ್ನು ಎಷ್ಟು ಜನ ಸೇರಿಸ್ಕೊಂಡು ಮಾಡಬೇಕು ಎನ್ನುವಂಥದ್ದಕ್ಕೂ ಕೂಡ ಬೇರೆ ಬೇರೆ ನಿಯಮಗಳಿದೆ ಅವು ಯಾವ ನಿಯಮಗಳು ಕೂಡ ಪಾಲನೆ ಆಗ್ತಾಯಿಲ್ಲ ಯಾವುದೋ ಒಂದು ರೋಗ ಬಂದು ಸತ್ತಿರುವಂಥವರ ರೀತಿಯಲ್ಲಿ ಬಾಡಿಗೆಗಳ ಹಸ್ತಾಂತರವಾಗ್ತಾ ಇದೆ ಅವರು ಮನೆಗಳು ಜನರು ತಮ್ಮ ದುಃಖದಲ್ಲೇನೆ ಎಂದಿನ ರೀತಿ ಅಂದರೆ ಬೇರೆ ಶವಗಳು ಯಾವ ರೀತಿ ಅಂತ್ಯ ಸಂಸ್ಕಾರ ಮಾಡ್ತಾರೋ ಅದೇ ರೀತಿಯಾಗಿ ಮಾಡೋದಕ್ಕೆ ಸಜ್ಜಾಗಿದ್ದಾರೆ ಶವ ಸಂಸ್ಕಾರದ ವಿಚಾರದಲ್ಲೂ ಶವ ಹಸ್ತಾಂತರದ ವಿಚಾರದಲ್ಲೂ ಬೇಜವಾಬ್ದಾರಿತನ ನಿರ್ಲಕ್ಷ್ಯ ಒನ್ಸ್ ಅಗೇನ್ ಚಾಮರಾಜನಗರದ ಜಿಲ್ಲಾಡಳಿತದಿಂದ ಮುಂದುವರೆದಿದೆ ಮತ್ತು ಇದು ನಿರೀಕ್ಷಿತ ಕೂಡ ವಿಜಯ್ ಖಂಡಿತ ಹಾಗೆ ಸಂಪರ್ಕದಲ್ಲಿ ಮತ್ತೆ ಮಾತಾಡಿಸ್ತೀನಿ ಕೆಪಿ ನಾಗರಾಜ್ ಅದೇ ನಿರೀಕ್ಷಿಸಲೇಬಾರದು ಇಂಥ ಕೊಲೆಗಡಕ ಸರ್ಕಾರದಿಂದ